ಬೆಂಗಳೂರಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ಬಿಗ್ ಫೈ ಘಟಾನುಘಟಿಗಳಲ್ಲಿ ಯಾರಿಗೆ ಸಿಗುತ್ತೆ ಮಂತ್ರಿ ಭಾಗ್ಯ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಇಡೀ ರಾಜ್ಯ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಪಡಿತು ಆದರೆ ಬೆಂಗಳೂರಲ್ಲಿ ಮಾತ್ರ ಅತಿ ಹೆಚ್ಚಿನ ಸ್ಥಾನವನ್ನ ಗಳಿಸೋದಕ್ಕೆ ಗೆಲ್ಲೋದಿಕ್ಕೆ ಆಗಲಿಲ್ಲ ಈ ಹಿಂದೆ ಅಂದ್ರೆ ಚುನಾವಣೆಗೂ ಮುನ್ನ ಬಿಜೆಪಿ ಹದಿನೈದು ಶಾಸಕರನ್ನು ಹೊಂದಿತ್ತು ಅದರಲ್ಲಿ ಇನ್ನೂ ಒಂದು ಸ್ಥಾನವನ್ನು ಜಾಸ್ತಿ ಮಾಡಿಕೊಂಡಿದೆ ಬಿ ಜೆ ಪಿ ಹದಿನಾರು ಶಾಸಕರನ್ನು ಪಡೆದಿದ್ರೆ ಕಾಂಗ್ರೆಸ್ ಕೇವಲ ಹನ್ನೆರಡು ಶಾಸಕರನ್ನು ಮಾತ್ರ ಗೆಲ್ಲೋದಕ್ಕೆ ಆಗಿದೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ಸಲ್ಲೇ ಒಂದು ರೀತಿ ಬಿರುಗಾಳಿಯನ್ನು ಬೀಸಿ ಕಮಲವನ್ನು ವಾಷ್ಔಟ್ ಮಾಡಿಸಿದೆ ಎಲ್ಲೂ ಕೂಡ ಕಮಲ ಅರಳದಂತೆ ರಾಜ್ಯಾದ್ಯಂತ ಕಾಂಗ್ರೆಸ್ ಗೆಲುವಿನನಾಗಿಯನ್ನು ಬೀರಿದರೆ ಒಂದು ದಕ್ಷಿಣ ಕನ್ನಡ ಉಡುಪಿ ಇನ್ನೊಂದು ಬೆಂಗಳೂರು ಈ ಮೂರು ಕಡೆ ಬಿ ಜೆ ಪಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಹೀಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಘಟಾನುಘಟಿ ನಾಯಕರು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಗೆಲುವನ್ನು ಪಡೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ಕೆ ಜೆ ಜಾರ್ಜ್ ದಿನೇಶ್ ಗುಂಡೂರಾವ್ ಜಮೀರ್ ಅಹಮದ್ ಖಾನ್ ಆಮೇಲೆ ಹ್ಯಾರೀಸ್ ಎಂ ಕೃಷ್ಣಪ್ಪ ಅನೇಕಲ್ನ ಬಿ ಶಿವಣ್ಣ ಜೊತೆಗೆ ಬೈತಿ ಸುರೇಶ್ ಇವರೆಲ್ಲರೂ ಕೂಡ ಮತ್ತೆ ತಮ್ಮ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಗೆದ್ದಿದ್ದಾರೆ ಹೀಗಾಗಿ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಹಿಂದೆ ಕೂಡ ಸಚಿವರಾಗಿದ್ರು ಪ್ರಭಾವಿ ಹುದ್ದೆಯನ್ನು ಪಡೆದಿದ್ದರು ಹೋಮ್ ಮಿನಿಸ್ಟ್ರಿ ಕೂಡ ಆಗಿದ್ದರು ಈ ಬಾರಿ ಕೂಡ ರಾಮಲಿಂಗಾರೆಡ್ಡಿ ಮಂತ್ರಿ ಆಗೋದು ಕನ್ಫರ್ಮ್ ಅಂದ ಲೆಕ್ಕಾಚಾರ ಇದೆ ಕೃಷ್ಣ ಬೈರೇಗೌಡರು ಕೂಡ ಮಂತ್ರಿ ಸ್ಥಾನವನ್ನು ಪಡೀತಾರೆ ಕೆ ಜೆ ಜಾರ್ಜ್ ಆಬಿಯಸ್ಲಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಕೊಟ್ಟೆ ಕೊಡ್ತಾನೆ ಅನ್ನೋ ಭರವಸೆಲಿದ್ದಾರೆ ದಿನೇಶ್ ಗುಂಡ್ರಾವ್ ಗೆದ್ದಿರೋದು ನೂರ ಐದು ಮತಗಳ ಅಂತರದಿಂದ ತುಂಬ ಗೆದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಇನ್ನು ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರ ನಾಯಕರು ಡಿ ಸಿ ಎ ಮಾಡಬೇಕು ಅನ್ನೋ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ ನೋಡಬೇಕು ಜಮೀರ್ ಅಹಮದ್ ಖಾನ್ ಡಿ ಸಿ ಎ ಮಾಡ್ತಾರ ಅಂತ ಇನ್ನು ಎಂ ಕೃಷ್ಣಪ್ಪ ನಾಲ್ಕನೇ ಬಾರಿ ಗೆದ್ದವರು ವಿಜಯನಗರದಿಂದ ಅವರ ಮಗ ಪ್ರಿಯಾಕೃಷ್ಣ ಕೂಡ ಗೆದ್ದಿದ್ದಾರೆ ಹೀಗಾಗಿ ನನಗೂ ಕೂಡ ಈ ಬಾರಿ ಮಂತ್ರಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಇನ್ನು ಬಿ ಶಿವಣ್ಣ ಆನೆ ಮೂರನೇ ಬಾರಿ ಗೆದ್ದರೆ ಮೀರ್ಸುಲು ಕ್ಷೇತ್ರ ಅವರು ಕೂಡ ಮಿನಿಸ್ಟರ್ ಆಗುವ ಆಸೆಯನ್ನು ಹೊರ ಹಾಕ್ತಾ ಇದ್ದಾರೆ ಬೈತ್ ಸುರೇಶ್ ಹಿಂದೆ ಚುನಾವಣೆಗೆ ಮುನ್ನವೇ ನಾನು ಗೆದ್ದೇ ಗೆಲ್ತೀನಿ ನಗರಾಭಿವೃದ್ಧಿ ಸಚಿವ ಆಗ್ತೀನಿ ಅಂತ ಹೇಳಿದರು ಒಂದು ಆಡಿಯೋ ಕೂಡ ತುಂಬ ದೊಡ್ಡ ಮಟ್ಟಿಗೆ ವೈರಲ್ ಆಗಿತ್ತು ಸೊ ರಾಮಲಿಂಗಾರೆಡ್ಡಿ ಕೃಷ್ಣ ಕೆ ಜೆ ಜಾರ್ಜ್ ದಿನೇಶ್ ಗುಂಡೂರಾವ್ ಬೈರ್ತಿ ಸುರೇಶ್ ಜಮೀರ್ ಅಹಮದ್ ಖಾನ್ ಎನ್ ಎ ಆ್ಯಾರೀಸ್ ಕೂಡ ನಾಲ್ಕನೇ ಬಾರಿ ಗೆದ್ದಿದ್ದಾರೆ ಸೊ ಮಂತ್ರಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಎಂ ಕೃಷ್ಣಪ್ಪ ಶಿವಣ್ಣ ಒಂದು ಎರಡು ಮೂರು ನಾಲ್ಕು ಒಂಬತ್ತು ಜನ ಗೆದ್ದಂತಹ ಹನ್ನೆರಡು ಜನದಲ್ಲಿ ಒಂಬತ್ತು ಜನ ಹಿರಿಯ ಸೀನಿಯರ್ಸೇ ಆಗಿದ್ದಾರೆ ಹೀಗಾಗಿ ಒಂಬತ್ತು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಎಲ್ಲ ಬೆಂಗಳೂರಿಗೆ ಕೊಟ್ಬಿಟ್ರೆ ಇಡೀ ರಾಜ್ಯಾದ್ಯಂತ ಅತಿ ಹೆಚ್ಚು ಗೆಲುವನ್ನು ಪಡೆದಿರ್ತಕ್ಕ ಕಾಂಗ್ರೆಸ್ ಕಥೆಯನ್ನಾಗಬೇಕು ಇಲ್ಲಿ ಗೆದ್ದಿರೋದು ಹನ್ನೆರಡು ಮಾತ್ರ ಹನ್ನೆರಡರಲ್ಲಿ ಒಂಬತ್ತು ಜನ ಟವಲ್ ಹಾಕಿದ್ದಾರೆ ನನಗೆ ಮಂತ್ರಿ ಮಾಡಿ ಮಾಡಿ ಅಂತ ಸೊ ನೋಡಬೇಕು ಬೆಂಗಳೂರಲ್ಲಿ ಅತಿ ಹೆಚ್ಚು ಮಾಡೇ ಮಾಡ್ತಾರೆ ಬಟ್ ಬೇರೆ ಬೇರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ ತುಂಬ ದೊಡ್ಡ ಮಟ್ಟದ ಗೆಲುವನ್ನು ದಾಖಲಿಸಿದೆ ಸೊ ಆ ಗೆಲುವಿಗೆ ತಕ್ಕ ಉತ್ತರ ತಕ್ಕ ಒಂದು ಕಾರ್ಯಕರ್ತರಿಗೆ ಒಂದು ರೀತಿ ಖುಷಿ ಕೊಡಬೇಕು ಅಂದರೆ ಆ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ನಾಯಕರನ್ನು ಗುರುತಿಸಿ ಮಂತ್ರಿ ಮಾಡಬೇಕು ಆ ಜಿಲ್ಲೆಯ ಅಭಿವೃದ್ಧಿಗೆ ಸಹಕರಿಸಬೇಕು ಆಗ ಮಾತ್ರ ಕಾಂಗ್ರೆಸ್ನ ಗೆಲುವಿಗೆ ಒಂದು ಅರ್ಥ ಬರುತ್ತೆ ಅದು ಬಿಟ್ಟು ಬೆಂಗಳೂರಲ್ಲಿ ಊಟ ಹೊಡ್ಕೊಂಡಿದ್ದವ್ರಿಗೆಲ್ಲ ಮತ್ತು ರಿಪೀಟ್ ರಿಪೀಟ್ ಗೆದ್ದೋರಿಗೆಲ್ಲ ಇಡೀ ಬೆಂಗಳೂರವ್ರಿಗೆ ಎಲ್ಲರಿಗೂ ಹಂಚಿಬಿಟ್ರೆ ಜಿಲ್ಲೆಗಳ ಕಥೆ ಏನಾಗಬೇಕು ನೋಡೋಣ ಹೈಕಮಾಂಡ್ ಏನು ಮಾಡುತ್ತೆ ಅಂತ ನಿಮ್ಮ ಪ್ರಕಾರ ವೀಕ್ಷಕರ ಬೆಂಗಳೂರಿನಲ್ಲಿ ಈಗೇನು ಲಿಸ್ಟ್ ಹೇಳಿದೆ ಒಂಬತ್ತು ಜನ ಲಿಸ್ಟ್ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ಕೆ ಜೆ ಜಾರ್ಜ್ ದಿನೇಶ್ ಗುಂಡೂರಾವ್ ಬೈರ್ತಿ ಸುರೇಶ್ ಜಮೀರ್ ಅಹಮದ್ ಖಾನ್ ಹ್ಯಾರಿಸ್ ಎಂ ಕೃಷ್ಣಪ್ಪ ಶಿವಣ್ಣ ಇಷ್ಟೆಲ್ಲ ಇದೆ ಸೊ ಯಾರು ಬೆಂಗಳೂರಿಂದ ಸಚಿವರಾಗಬೇಕು ಬೆಂಗಳೂರಿನ ಅಭಿವೃದ್ಧಿಗೆ ಇಂಥವು ಸಚಿವರಾದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ